ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ನನ್ನ ಅಣ್ಣನಾದ ಬಾಲಯ್ಯ ಅವರೇ ಮತ್ತು ವಿದ್ಯಾ ಬಾಲನ್ ಮೇಡಮ್ ಅವರೇ, ವೆಲ್ಕಮ್ ಟು ಬ್ಯಾಂಗ್ಲೋರ್. ಆ್ಯಂಡ್ ನನ್ನ ಸಹೋದರರಾದ ಕಲ್ಯಾಣ್, ಅವ್ರನ್ನ ಹಲವಾರು ಸಲ ನಾನು ಹೈದರಾಬಾದಲ್ಲಿ ಭೇಟಿ ಮಾಡಿದ್ದೀನಿ. ಅವರು ನಟ ಆಗಿ ಜೊತೆಗೆ ಪ್ರೊಡ್ಯೂಸರ್ ಆಗಿ ಕೂಡ ಫ್ಲರಿಶ್ ಆಗ್ತಿದ್ದಾರೆ. ಒಳ್ಳೆಯದಾಗಲಿ, ಈ ಸಿನಿಮಾ ಖಂಡಿತವಾಗ್ಲಿ ನಾನೇನು ಹೇಳಬೇಕಾಗಿಲ್ಲ, ಇದು ಇಡೀ ಆಂಧ್ರ ಮಾತಾಡುತ್ತೆ, ಕರ್ನಾಟಕ ಮಾತಾಡುತ್ತೆ, ಭಾರತದಲ್ಲಿ ಎನ್ ಟಿ ಆರ್ ಅವ್ರ ಬಗ್ಗೆ ಯಾರ್ಯಾರಿಗೆ ತಿಳ್ಕೊಬೇಕು ಪ್ರತಿಯೊಬ್ಬರು ಈ ಸಿನಿಮಾ ನೋಡ್ಬೋದು. ಮತ್ತು ಸಾಯಿ ಕೊರಪಾಟಿ ಅವರಿದ್ದಾರೆ, ಜಯಶ್ರೀ ದೇವಿ ಅವರಿದ್ದಾರೆ, ಪಕ್ಕದಲ್ಲಿ ಗೆಳೆಯ ಯಶ್ ಇದ್ದಾರೆ, ವಿಜಯ್ ಅವರು ಕೂಡ ಇದ್ದಾರೆ. ಸೊ ಎಲ್ರಿಗೂ ನಮಸ್ಕಾರ, ಹಾಗೂ ಮಾಧ್ಯಮ ಮಿತ್ರರಿಗೂ ಕೂಡ. ಏನಂದರೆ, ನನಗೆ ಎಲ್ಲೋ ಒಂದು ಕಡೆ ಸಣ್ಣ ವಯಸ್ಸಿಂದ ಎಲ್ಲ ಮಹನೀಯರನ್ನ ಹತ್ತಿರದಿಂದ ನೋಡೋ ಒಂದು ಸೌಭಾಗ್ಯ ಸಿಕ್ತು ನಮ್ಮ ತಂದೆಯವರ ಮೂಲಕ. ಯಾವುದೇ ಸಂದರ್ಭದಲ್ಲಿ ಎನ್ ಟಿ ಆರ್ ಅವರು ತಂದೆಯವ್ರನ್ನ ಮೀಟ್ ಮಾಡಿದಾಗ ತಮ್ಮಡು ತಮ್ಮಡು ಅಂತ ಕರೆಯೋರು. ಅದೇ ರೀತಿ ಪ್ರತಿ ಜಾಗದಲ್ಲಿ ಎಲ್ಲೇ ಇದ್ರೂ, ಅದು ಸ್ಪೆಷಲಿ ಅವರೂರಲ್ಲಿದ್ದರೆ, ಬಾಲಯ್ಯವರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಎಲ್ಲೇ ಕೂತಿರಲಿ, ಸ್ಟೇಜ್ ಮೇಲೆ ಕೂತಿದ್ರು ಎದ್ಬಿಟ್ಟು ವೇವ್ ಮಾಡಿ ಕರೀತಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಬೆಂಗಳೂರಿಗೆ ಬಂದಾಗೆಲ್ಲ ಮನೆಗೆ ಬರ್ತಾರೆ. ಶಿವಣ್ಣ ಅವ್ರಿಗಂತೂ ತುಂಬ ಆಪ್ತರು. ಈ ಬಾಂಧವ್ಯ, ಈ ರೀತಿಯಾದ ಪ್ರೀತಿ ವಿಶ್ವಾಸ ಮರ್ಯಾದೆ ಸಿಗೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಅದು ಯಾಕೆ ಅಂದರೆ, ಬಹುಶಃ ಅವರು ರಾಜ್ಯದಲ್ಲಿ ಆಂಧ್ರದಲ್ಲಿರ್ಬೋದು, ಅವರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂಥ ಪ್ರೀತಿ, ಕರ್ನಾಟಕದಲ್ಲಿ ತಂದೆಯವ್ರನ್ನ ಹೇಗೆ ಪ್ರೀತಿಸ್ತಿದ್ರು ಅದೇ ರೀತಿ ಆಂಧ್ರದಲ್ಲಿ ಎನ್ ಟಿ ಆರ್ ಅವರಾಗಲಿ, ಅವ್ರ ಕುಟುಂಬಸ್ಥರಾಗಲಿ, ಪ್ರತಿಯೊಬ್ಬರು ಅಷ್ಟೇ ಪ್ರೀತಿಸೋರು. ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಅನುಭವ ಆಗಿತ್ತು. ಅಂದರೆ ನಾನು ಕನ್ನಡದಲ್ಲಿ ಹೇಳ ಇಂಗ್ಲೀಷಲ್ಲಿ ಹೇಳೋ ಗೊತ್ತಿಲ್ಲ, ಬಿಕಾಸ್ ಸರ್ ಗೊತ್ತಾಗಬೇಕಿದು. ಏನಂದರೆ, 81 ನನಗೊಂದು 5-6 ವರ್ಷ ಇರ್ಬೋದು. ಯಾವುದೋ ಒಂದು ಸಿನಿಮಾ ನಡೀತಾ ಇತ್ತು, AVM ಸ್ಟುಡಿಯೋಸಲ್ಲಿ ನಮ್ಮ ತಂದೆಯವ್ರದ್ದು ಸಿನಿಮಾ ಶೂಟಿಂಗ್ ಕೂಡ ನಡೀತಾ ಇತ್ತು. ಸೊ ಸರ್ ವಾಸ್ ಅ ರೇಸ್ ಡ್ರೈವರ್ ಇನ್ ದ ಫಿಲ್ಮ್. ಯಾ, ಸೊ ನಾನು ಶೂಟಿಂಗಿಗೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ನಾನು ಏನು ಮಾಡಿದೆ, ನನಗೆ ಕಾರ್ ನೋಡಿಬಿಟ್ಟು ನನಗೆ ಆ ಕಾರ್ ತುಂಬ ಇಷ್ಟ, ಅದು ಬೇಕು ಅಂತ ಕೇಳಿದ್ದೆ, ಒಂಥರ ರೇಸ್ ಕಾರು. ಸೊ ಆವಾಗ ಆ ಟೈಮಲ್ಲೇ ಎನ್ ಟಿ ಆರ್ ಸರ್ ಆ ಕಾರನ್ನ ಮನೆಗೆ ಕಳಿಸ್ಕೊಟ್ಬಿಟ್ಟಿದ್ರು. ಆಮೇಲೆ ಅದನ್ನು ವಾಪಸ್ ಕಳಿಸ್ತೀವಿ ಬೇಡ ಅಂತ ಹೇಳಿ. ಸೊ ಅದಾದಮೇಲೆ 86 ಒಂದು ಫಿಲ್ಮ್ ಫೆಸ್ಟಿವಲ್ ಆಯಿತು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೈದರಾಬಾದಲ್ಲಿ. ಆವಾಗ ಅಲ್ಲಿ ಹೋಗಿದ್ದಾಗ ಯಶ್ ಹೇಳ್ತಿದ್ದಂಗೆ ಆರೆಂಜ್ ಗೆಟಪ್ಪಲ್ಲಿ ಬಂದ್ರಲ್ಲ, ಅದೇ ಗೆಟಪ್ಪಲ್ಲಿ ಇದ್ರೆ ಆವಾಗ ಎಲ್ಲ ಮುಖ್ಯವಾದಂಥ ನಟರು ಸೌತ್ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದ ಎಲ್ಲ ಕಡೆಯಿಂದ ಅಲ್ಲಿಗೆ ಬಂದರು. ಆವಾಗ ಎನ್ ಟಿ ಆರ್ ಅವರು ಫ್ಲೈಟ್ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರನ್ನು ರಿಸೀವ್ ಮಾಡಿಕೊಂಡ್ರು. ಸೊ ಆವಾಗ ಒಂದು ದೊಡ್ಡ ಫೋಟೋಗ್ರಾಫ್ ಕೊಟ್ಟಿದ್ರು, ವೆಂಕಟೇಶ್ವರದು ಒಂದು ಗೋಲ್ಡಲ್ಲಿ ಎಂಬೋಸ್ ಆಗಿರೋಂಥದ್ದು, ಇನ್ನೂ ನಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು. ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ತಂದೆಯವ್ರನ್ನ TTD ಮೆಂಬರಾಗಿ ಆಯ್ಕೆ ಮಾಡಿದ್ರು, ಅವ್ರನ್ನ ರಜನಿಕಾಂತ್ ಅವ್ರನ್ನ ಆ ಟೈಮಲ್ಲಿ ಕೂಡ ಸುಮಾರು ಸಲ ಭೇಟಿ ಮಾಡಿದ್ದೆ. ಏನಂದರೆ, ಅವ್ರ ತೊಡೆ ಮೇಲೆಲ್ಲ ಕೂತ್ಕೊಳ್ಳೋ ಒಂದು ಭಾಗ್ಯ ಸಿಕ್ಕಿದೆ. ಸೊ ಅದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಈ ಆ ಕ್ಯಾರೆಕ್ಟರ್ನ ಬಾಲಯ್ಯವ್ರು ಮಾಡ್ತಿರೋದು, ಅವ್ರು ಮಾಡೋವಂಥ ಜನರಲ್ ಕಮರ್ಷಿಯಲ್ ಸಿನಿಮಾಗೂ, ಬಯೋಎಪಿಕ್ ಮಾಡೋ ಸಿನಿಮಾಗೂ ನೋಡಿದ್ರೆ ಒಂಥರ ರೋಮಾಂಚನ ಆಗುತ್ತೆ. ಅವರು ಅವ್ರ ಮೇಲೆ ಇಟ್ಟಿರುವಂಥ ಪ್ರೀತಿ ಅಂದರೆ ಅವ್ರ ತಂದೆ ಮೇಲೆ ಇಟ್ಟಿರುವಂಥ ಪ್ರೀತಿ, ಆ ಡೆಡಿಕೇಶನ್ ಇರ್ಬೋದು, ಅವ್ರು ಮಾತಾಡೋ ರೀತಿ ಇರ್ಬೋದು, ಒಂದು 2-3 ಶಾರ್ಟ್ಲ್ಲಂತೂ ಇಟ್ ಜಸ್ಟ್ ಲುಕ್ಸ್ ಲೈಕ್ ಯುವರ್ ಫಾದರ್ಸ್. ಐ ಮೀನ್ ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ ಇಟ್, ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಚಾಯ್ಸ್ ಆಫ್ ಕ್ಯಾರೆಕ್ಟರ್ಸ್, ವಿದ್ಯಾ ಬಾಲನ್ ಮೇಡಮ್ ಅವ್ರು ಚೂಸ್ ಮಾಡಿದ್ಮೇಲೆ ಗೊತ್ತಾಯಿತು ಅವರು ತುಂಬ ಅಂಡರ್ ಪ್ಲೇ ಮಾಡಿ ತುಂಬ ಕ್ಲಾಸಾಗಿ ಆ್ಯಕ್ಟ್ ಮಾಡೋಂಥ ಒಂದು ಆ್ಯಕ್ಟ್ರೆಸ್. ಜೊತೆಗೆ ಕಲ್ಯಾಣ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ರಾಣಾ ಕೂಡ ಚಂದ್ರಬಾಬು ನಾಯ್ಡು ಅವ್ರ ಕ್ಯಾರೆಕ್ಟ್ರಲ್ಲಿ ಬರ್ತಾರಂತೆ. ಸೊ ನನಗೆ ಈಗರಾಗಿ ವೆಯ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಕಥಾನಾಯಕರು ಹೇಗಿರ್ತಾರೆ, ಮಹಾನಾಯಕರು ಹೇಗಿರ್ತಾರೆ ಅಂತ. ಸೊ ಜೈ ಎನ್ ಟಿ ಆರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮಿ ಅಣ್ಣ, ಪ್ಲೆಜರ್. ಥ್ಯಾಂಕ್ ಯು.